ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಜಲಜೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೇ. ಯಹಿರಹಂ ಶುಕವತ್ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ನಾವು ಇವತ್ತಿನ ದಿನ ಹರಿಕಥಾಮೃತ ಸಾರದ ಮೂರನೇ ಸಂಧಿ ವ್ಯಾಪ್ತಿ ಸಂಧಿಯ 29ನೇ ಪದ್ಯವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಭಗವಂತನ ಅನೇಕ ಬಗೆಯಾದ ಅವತಾರ ರೂಪಗಳು, ಭಗವಂತ ಆಡತಕ್ಕಂತಹ ಮಾತುಗಳು, ಅವನ ದಿವ್ಯವಾಗಿರತಕ್ಕಂಥ ಅನೇಕ ಲೀಲಾ ವೈಭವಗಳು, ಈ ಭಗವಂತನ ಮಾತುಗಳು, ರೂಪಗಳು, ಅವನ ಲೀಲೆಗಳು ಹೇಗಿದೆ, ಒಂದು ದೃಷ್ಟಾಂತ ಕೊಟ್ಟು ಜಗನ್ನಾಥದಾಸರು ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಒಬ್ಬ ನಟ ಪುರುಷ ಅಂದರೆ ನಾಟಕಗಳಲ್ಲಿ ವೇಷ ಹಾಕಿ ಮಾತನಾಡುವ ನಟನ ದೃಷ್ಟಾಂತ ಕೊಟ್ಟು, ಆ ನಟ ಯಾವ ರೀತಿ ತನ್ನ ಮಾತು, ಹಾವಭಾವಗಳು, ವೇಷಗಳಿಂದ ಹೇಗೆ ನೋಡುವ ಪ್ರೇಕ್ಷಕರನ್ನ ಸಂತೋಷಗೊಳಿಸ್ತಾನೋ, ಸ್ವಯಂ ತಾನೂ ಸಂತೋಷ ಪಡ್ತಾನೋ, ಹಾಗೆ ಭಗವಂತ ಜಗತ್ತಿನಲ್ಲಿ ತನ್ನ ಅನೇಕ ರೂಪಗಳನ್ನು ತಾಳಿ, ತನ್ನ ಮಾತುಗಳಿಂದ, ತನ್ನ ಲೀಲೆ, ತನ್ನ ವೇಷಗಳಿಂದ, ತನ್ನ ರೂಪಗಳಿಂದ ಸಜ್ಜನರನ್ನೆಲ್ಲ ಸಂತೋಷಗೊಳಿಸ್ತಾ, ಪೂರ್ಣಾನುಗ್ರಹ ಮಾಡ್ತಾ, ತಾನು ಸ್ವಯಂ ಆನಂದಮಯನಾಗಿದ್ದಾನೆ, ಯಾವುದೇ ವಿಧವಾಗಿರತಕ್ಕಂಥ ದುಃಖಾದಿ ದೋಷಗಳು ಭಗವಂತನಿಗಿಲ್ಲ. ಈ ವಿಚಾರವನ್ನು ಈ ಪದ್ಯದಲ್ಲಿ ಜಗನ್ನಾಥದಾಸರು ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಪದ್ಯವನ್ನು ನೋಡೋಣ. ವೇಷಭಾಷೆಗಳಿಂದ ಜನರ ಪ್ರಮೋಷಗೈಸುವ ನಟ ಪುರುಷನೋ ದೋಷ ದೂರನು ಲೋಕದೊಳಬಹು ರೂಪ ಮಾತಿನಲ್ಲಿ ತೋಷಿಸುವನವರವರ ಮನದ ವಿಲಾಸಗಳ ಪೂರೈಸುತ ಅನುದಿನದಿ ಪೋಷಿಸುವ ಪೂತಾತ್ಮ ಪೂರ್ಣಾನಂದ ಜ್ಞಾನಮಯ ಅಲ್ಲಿ ಹೇಳ್ತಾರೆ. ಅಂದ್ರೆ ವೇಷಭಾಷೆಗಳಿಂದ ತನ್ನ ಒಳ್ಳೆ ವೇಷ, ನಟನಾದ ವ್ಯಕ್ತಿ ರಾಜರ ವೇಷಗಳನ್ನು ಹಾಕ್ತಾನೆ, ಹೆಣ್ಣಿನ ವೇಷವನ್ನು ಹಾಕ್ತಾನೆ, ಅನೇಕ ಬಗೆಯಾದ ವೇಷಗಳನ್ನು ಹಾಕಿ ವಿದೂಷಕನ ವೇಷವನ್ನು ಹಾಕ್ತಾನೆ ಮತ್ತು ಅನೇಕ ಬಗೆಯಾಗಿ ಮಾತನಾಡ್ತಾನೆ. ಆ ನಾಟಕಗಳಲ್ಲಿ ಅವನು ಪಾತ್ರ ಮಾಡುವಾಗ ವೀರರಸ, ಹಾಸ್ಯರಸ, ಶೃಂಗಾರ ರಸ, ಎಲ್ಲ ರಸಗಳಿಂದ ಕೂಡಿದ ಮಾತು, ಹಾವಭಾವಗಳು, ವೇಷಗಳು, ವೇಷಭಾಷೆಗಳಿಂದ ಜನರ ಪ್ರಮೋಷಗೈಸುವ, ಆ ಜನರನ್ನು ಮೋಹಗೊಳಿಸುವ. ಪ್ರಮೋಷ ಅಂದರೆ ವಂಚನೆ ಅಂತ ಒಂದು ಅರ್ಥ ಇದೆ. ಈಗ ನಮಗೆ ಬೇಕಾದ ಅರ್ಥ ಜನರ ಪ್ರಮೋಷ ಗೈಸುವ ಅಂದರೆ ಜನರನ್ನು ಮೋಹಗೊಳಿಸುವ, ಜನರನ್ನು ಆಕರ್ಷಣೆ ಮಾಡತಕ್ಕಂಥ ನಟ ಪುರುಷನೋಳ್ ಅಂದರೆ ಒಬ್ಬ ನಟನಾದ ಪುರುಷನಂತೆ, ನಟನೆ ಮಾಡುವ ಒಬ್ಬ ಅಂದರೆ ನಾಟಕ ಪುರುಷನಂತೆ, ನಾಟಕದಲ್ಲಿ ನಟನೆ ಮಾಡುವ ಆ ನಟನಂತೆ ಭಗವಂತನೂ ಕೂಡ ದೋಷಧೂರನು, ನಿರ್ದುಷ್ಟ ಮೂರ್ತಿಯಾದ ಪರಮಾತ್ಮ ಅಂತ ಹೇಳುವಾಗ ನಿರ್ದೋಷ ಶೇಷ ಸದ್ಗುಣಂ ವಿಷ್ಣು ತತ್ವ ನಿರ್ಣಯದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ದೇವರನ್ನು ಹೇಳಿದ್ದುಂಟು. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಶೇಷ ಸದ್ಗುಣಂ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ನಿರ್ದುಷ್ಟ ಮೂರ್ತಿ ಭಗವಂತ. ಅದನ್ನು ಹೇಳ್ತಾರೆ, ದೋಷ ದೂರನು ಸಕಲ ದೋಷ ದೂರನಾದ ಭಗವಂತ ಲೋಕದೊಳು ಈ ಸಮಸ್ತ ಲೋಕದಲ್ಲಿ ಬಹುರೂಪ ಮಾತಿನಲ್ಲಿ ತನ್ನ ಅನೇಕ ರೂಪಗಳಿಂದ, ಮತ್ಸ್ಯ ಕೂರ್ಮ ವರಾಹಾದಿ ರೂಪಗಳಿಂದ, ಬುದ್ಧ ಕಲ್ಕಿ ಮೊದಲಾದ ರೂಪಗಳಿಂದ ಮತ್ತು ತನ್ನ ಮಾತುಗಳಿಂದ, ಅನೇಕ ಮೋಹಿನಿ ಮೊದಲಾದ ರೂಪಗಳಿಂದಲೂ ಮೋಹಗೊಳಿಸ್ತಾನೆ. ಬುದ್ಧಾದಿ ರೂಪಗಳಿಂದಲೂ ಕೂಡ ಬುದ್ಧ, ಋಷಭ, ಕಲ್ಕಿ ಮೊದಲಾದ ರೂಪಗಳನ್ನು ತಾಳಿ ವಿಚಿತ್ರ ವಿಚಿತ್ರವಾಗಿ ಅಜ್ಞಜನ ಮೋಹನಕ್ಕಾಗಿ ಅವನಾಡುವ ಮಾತುಗಳು ಈ ರೀತಿ ತನ್ನ ರೂಪ, ತನ್ನ ಮಾತುಗಳಿಂದ ಅಜ್ಞಜನರನ್ನ ಮೋಹಗೊಳಿಸ್ತಾ, ಸಜ್ಜನರನ್ನ ಸಂತೋಷಪಡಿಸ್ತಾ, ಭಗವಂತ ತಾನು ಏಕಪ್ರಕಾರನಾಗಿ ಭಗವಂತ ಆನಂದಮಯನಾಗಿದ್ದಾನೆಂಬ ವಿಚಾರ ಹೇಳ್ತಾ ಇದ್ದಾರೆ. ಬಹುರೂಪ ಮಾತಿನಲ್ಲಿ ಅನೇಕ ರೂಪ ಮತ್ತು ತನ್ನ ಮಾತುಗಳಿಂದ ತೋಷಿಸುವ, ಯಾರನ್ನ ತೋಷಿಸುವ, ತೋಷಿಸುವ ಅಂದ್ರೆ ಸಂತೋಷಪಡಿಸುವನು ಅಂತ. ಯಾರಿಗೆ? ಅವರವರ ಮನದ ಅಭಿಲಾಷೆಗಳ, ಆ ಪ್ರತಿಯೊಬ್ಬ ಜೀವರಾಶಿಗಳ ಭಕ್ತರಾದ, ಭಗವದ್ಭಕ್ತರಾದ ಜೀವರಾಶಿಗಳ ಮನದ ಅಭಿಲಾಷೆಗಳನ್ನು ಪೂರೈಸುತ್ತಾ, ಅವರೆಲ್ಲ ಅಪೇಕ್ಷೆಗಳನ್ನು ಭಗವಂತ ಪೂರೈಸ್ತಾ ಈಡೇರಿಸುತ್ತಾ
ಭೂತಾತ್ಮ ಪರಮ ಪವಿತ್ರಮಯವಾದ ಸ್ವರೂಪ ಇರತಕ್ಕಂತಹ ಭಗವಂತ ಪೂರ್ಣಾನಂದ ಜ್ಞಾನಮಯ, ಪೂರ್ಣವಾದ ಆನಂದ ಮತ್ತು ಜ್ಞಾನವೇ ಶರೀರವಾಗಿ ಉಳ್ಳ ಭಗವಂತ ಅವರವರ ಮನದ ಅಭಿಲಾಷೆಗಳ ಪೂರೈಸುತ ತೋಷಿಸುವನು. ಆ ಎಲ್ಲ ಸಜ್ಜನನ್ನ ಭಗವಂತ ಸಂತೋಷ ಪಡಿಸ್ತಾನೆ ಎಂಬ ಮಾತನ್ನು ಬಹಳ ಸುಂದರವಾಗಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಚಿಂತೆ ಮಾಡಬೇಕು, ನಾಟಕದಲ್ಲಿ ಅನೇಕ ದೃಶ್ಯಗಳು ಇರುತ್ತದೆ, ಒಂದೊಂದು ದೃಶ್ಯಕ್ಕೆ ತಕ್ಕಂತೆ ಅನೇಕ ಮಾತುಗಳನ್ನು ಆ ವ್ಯಕ್ತಿ ಆಡ್ತಾನೆ. ಏಕಪಾತ್ರಾಭಿನಯ ಮಾಡುವವನಂತೂ ಸರಿಯೇ ಸರಿ, ಎಲ್ಲ ವೇಷಗಳು ಎಲ್ಲ ಮಾತುಗಳನ್ನು ತಾನೇ ಮಾಡ್ತಾನೆ. ಹುಟ್ಟುತ್ತಾನೆ, ಸಾಯಿತಾರೆ, ನಾಟಕದಲ್ಲಿ ಹೊಡೆದಾಟ, ಬಡದಾಟ, ಯುದ್ಧಗಳು, ಸಂಹಾರ ಮಾಡತಕ್ಕಂಥದ್ದು, ವಿನೋದ ಎಲ್ಲವೂ ಕೂಡ ಪ್ರೇಕ್ಷಕರಿಗೆ ಅದು ರಸದೌತಣವನ್ನು ನೀಡತಕ್ಕಂಥದ್ದು, ಸಂತೋಷ ಪಡಿಸ್ತಕ್ಕಂಥದ್ದು. ಹಾಗೆ ಭಗವಂತನ ಸಕಲ ಕಾರ್ಯಗಳು ಕೂಡ ಆನಂದದಾಯಕವಾಗಿರ್ತಕ್ಕಂಥದ್ದು ಅಂತ ಇದು ನಾವು ಚಿಂತನೆ ಮಾಡಬೇಕು. ಅಂದರೆ ಭಗವಂತನ ರೂಪಗಳು, ಭಗವಂತನ ಮಾತುಗಳು ಸಜ್ಜನರಿಗೆ, ಜ್ಞಾನಿಗಳಿಗೆ ಆನಂದದಾಯಕ ಅಂದ ಮೇಲೆ ಸ್ವತಃ ಭಗವಂತ ತನಗೆ ದುಃಖ ಉಂಟು ಮಾಡಿಕೊಳ್ತಾನ? ಭಗವಂತ ತಾನು ಅಂದರೆ ದುಃಖವನ್ನು ಅನುಭವಿಸ್ತಾನ? ದೇವರನ್ನು ನಂಬಿ ನಡೆದ ಆ ಭಗವದ್ ರೂಪಗಳನ್ನು, ಆ ಭಗವಂತನ ಮಾತುಗಳನ್ನು ಭಕ್ತಿಯಿಂದ ಕೇಳಿ ಚಿಂತನೆ ಮಾಡುವ, ಭಗವಂತನ ಮಹಿಮೆಯನ್ನು ಸ್ಮರಣೆ ಮಾಡುವ ಭಗವದ್ಭಕ್ತರಿಗೇನೆ ಆನಂದದಾಯಕವಾಗಿದೆ ಭಗವದ್ ರೂಪಗಳು, ಭಗವಂತನ ಮಾತುಗಳು ಅಂದಮೇಲೆ ಸ್ವಯಂ ತನಗೆ ದುಃಖಕರವಾಗುತ್ತವ? ಸರ್ವಥ ಆಗೋದಿಲ್ಲ. ಭಗವಂತ ನಿತ್ಯಾನಂದಮಯ, ಪೂರ್ಣಾನಂದ ಜ್ಞಾನಮಯ ಎಂಬುದನ್ನು ಸೂಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನಾಟಕ ಮಾಡುವ ವ್ಯಕ್ತಿ ಪ್ರೇಕ್ಷಕರಿಗೆ ಮಾತ್ರ ಅವನು ಆನಂದ ಪಡಿಸೋದಿಲ್ಲ, ಸ್ವಯಂ ತಾನು ತನ್ನ ಕಾರ್ಯದಿಂದ ಆನಂದ ಪಡ್ತಾನೆ. ನಾನು ಒಳ್ಳೆಯ ಪಾತ್ರ ಮಾಡಿದೆ, ಜನರ ಮೆಚ್ಚುಗೆಯನ್ನು ನಾನು ಸಂಪಾದನೆ ಮಾಡಿದೆ, ನಾನು ಹಾಗೆ ಮಾತಾಡಿದೆ, ಹೀಗೆ ಮಾತಾಡಿದೆ, ಒಳ್ಳೆ ವೇಷವನ್ನು ನಾನು ಧಾರಣೆ ಮಾಡಿದೆ, ನನ್ನ ಪಾತ್ರಕ್ಕೆ ನಾನು ಸರಿಯಾದ ಗೌರವವನ್ನು ಸಲ್ಲಿಸಿದ್ದೇನೆ ಎಂಬ ತಾನೂ ಸಂತೋಷ ಪಡ್ತಾನೆ. ಅಂದರೆ ನಾಟಕ ಮಾಡಿದ ವ್ಯಕ್ತಿ ತಾನೂ ಸಂತೋಷ ಪಡ್ತಾ ಪ್ರೇಕ್ಷಕರಿಗೂ ಹೇಗೆ ಸಂತೋಷ ಪಡಿಸ್ತಾನೆ, ಭಗವಂತನೂ ಕೂಡ ಸ್ವಯಂ ತಾನು ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡೋದ್ರಿಂದ ಮತ್ಸ್ಯಕೂರ್ಮ ವರಾಹಾದಿ ರೂಪಗಳನ್ನು ತಾಳಿ ಅನೇಕ ಮಾತುಗಳನ್ನು ಹೇಳೋದ್ರಿಂದಲೂ ಕೂಡ ತಾನು ಸ್ವಯಂ ಆನಂದ ರೂಪನಾಗಿ ಸಂತೋಷ ಪಡ್ತಾ ಸಜ್ಜನರನ್ನು ಭಗವಂತ ವಿಶಿಷ್ಟವಾಗಿ ಆನಂದ ಸಾಗರದಲ್ಲಿ ತೇಲಿಸುತ್ತಾ ಅವರವರ ಕರ್ಮಾನುಸಾರವಾಗಿ ಭಗವಂತ ಅವರಿಗೆ ಆನಂದೋದ್ರೇಕವನ್ನು ಉಂಟು ಮಾಡ್ತಾನೆ ಅಂತ ನಾವು ಚಿಂತನೆ ಮಾಡಬೇಕು. ಈ ಒಂದು ಪದ್ಯದಲ್ಲಿ ತಿಳಿಸುವಾಗ ಪೂತಾತ್ಮ ಅಂತ ಹೇಳಿದ್ದಾರೆ. ಪೂತ ಅಂದ್ರೆ ಪವಿತ್ರವಾದ ಆತ್ಮ ಉಳ್ಳವನು, ಅಂದ್ರೆ ಪವಿತ್ರವಾದ ಸ್ವರೂಪವುಳ್ಳ ಭಗವಂತ ಅಂತ ಪೂತಾತ್ಮ ಶಬ್ದಕ್ಕೆ. ಅಲ್ಲಿ ಹೇಳುವಾಗ ವಿಷ್ಣು ಸಹಸ್ರನಾಮದಲ್ಲಿ ಈ ಶಬ್ದ ಉಂಟು, ಪೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ. ವಿಷ್ಣು ಸಹಸ್ರನಾಮದ ಶಬ್ದವನ್ನೇ ಜಗನ್ನಾಥದಾಸರಿಗೆ ಬಳಸಿದ್ದು. ಪೂತಾತ್ಮ ಅಂತ ಪರಮಾತ್ಮನ ಹೆಸರು, ಅದು ನಿಜವಾಗಲೂ ಪವಿತ್ರವಾದ ಒಂದು ನಾಮ ಅದು ಪೂತಾತ್ಮ ಎಂಬ ಹೆಸರು. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು. ಪೂತಾತ್ಮ ಪವಿತ್ರವಾದ ಸ್ವರೂಪವುಳ್ಳವನು, ಪೂರ್ಣಾನಂದ ಜ್ಞಾನಮಯನಾದ ದೇಹವುಳ್ಳವನು, ಸಕಲ ದೋಷ ದೂರನಾದ ಪರಮಾತ್ಮ ಎಲ್ಲ ಭಕ್ತರ ಅಪೇಕ್ಷೆಗಳನ್ನು ಈಡೇರಿಸುತ್ತಾ ಆ ಭಕ್ತರಿಗೆ ಪೂರ್ಣಾನುಗ್ರಹ ಮಾಡುತ್ತಾ ಅವರನ್ನು ಸಂತೋಷಗೊಳಿಸ್ತಾನೆ, ಅವರನ್ನು ಪೋಷಣೆ ಮಾಡ್ತಾನೆ, ಅವನ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಕೇವಲ ನಾಟಕ ಮಾಡೋ ವ್ಯಕ್ತಿಯನ್ನು ದೃಷ್ಟಾಂತ ಕೊಟ್ಟು ಜಗನ್ನಾಥದಾಸರು ಇಲ್ಲಿ ಆ ಪರಮಾತ್ಮನ ಸ್ವರೂಪಭೂತವಾದ ಆನಂದವನ್ನು ತಾನು ಅನುಭವಿಸ್ತಾ ಯಾವ ದುಃಖಾದಿಗಳ ಅವಲೇಶ ಇಲ್ಲದೇನೆ ಸಜ್ಜನಿಗೂ ಕೂಡ ಸುಖವನ್ನು ಭಗವಂತ ನೀಡುತ್ತಾನೆ ಎಂಬ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ನೋಡೋಣ, ವೇಷಭಾಷೆಗಳಿಂದ ತನ್ನ ವೇಷ ಮತ್ತು ಭಾಷೆ ಅಂದರೆ ತನ್ನ ಉಡುಪುಗಳು, ಭೂಷಣಗಳು, ತಾನು ಮಾತಾಡುವ ಸ್ಪಷ್ಟವಾದ ಸಂಭಾಷಣೆ ನಾಟಕದಲ್ಲಿ ಆ ನಟನಿಗೆ ಎಲ್ಲ ತನ್ನ ವೇಷಭಾಷೆಗಳಿಂದ ಜನರ ಪ್ರಮೋಷ ಗೈಸುವ, ಎಲ್ಲ ಜನರನ್ನ ಮೋಹಗೊಳಿಸ್ತಕ್ಕಂತಹ, ಎಲ್ಲ ಜನರನ್ನು ಆಕರ್ಷಣೆ ಮಾಡತಕ್ಕಂತಹ ನಟ ಪುರುಷನೋ, ಒಬ್ಬ ಶ್ರೇಷ್ಠ ನಟ ಪುರುಷನಂತೆ ಈ ದೋಷ ದೂರನಾದ ಪರಮಾತ್ಮ ದೋಷ ದೂರನು ಲೋಕದೋಳು ಸಮಸ್ತ ಲೋಕದಲ್ಲಿ ಬಹುರೂಪ ಮಾತುಗಳಲ್ಲಿ ತನ್ನ ಅನೇಕ ಬಗೆಯಾದ ರೂಪಗಳು ಮತ್ತು ಮಾತುಗಳಿಂದ ತೋಷಿಸುವ ಕೃಷ್ಣ ಪರಮಾತ್ಮ ಮಾತಾಡ್ತಾ ಇದ್ರೆ ಒಬ್ಬೊಬ್ಬ ಗೋಪಿಕಾ ಸ್ತ್ರೀಯರು ಕೂಡ ಪರಮಾನಂದ ಭರಿತರಾಗುತ್ತಾ ಇದ್ರಂತೆ. ಕೃಷ್ಣನ ಮಾತು ಕೇಳೋದಕ್ಕೆ ಓಡೋಡಿ ಬರ್ತಾ ಇದ್ದಾರಂತೆ. ಕೃಷ್ಣನ ನೋಡೋದಕ್ಕೆ, ಕೃಷ್ಣನ ಮಾತು ಕೇಳೋದಕ್ಕೆ, ಎರಡೂ ಕೂಡ ತನ್ನ ರೂಪ ತನ್ನ ಮಾತುಗಳಿಂದ ಭಗವಂತ ಅವರವರ ಮನದ ಅಭಿಲಾಷೆಗಳ ಪೂರೈಸುತ್ತ ಆ ಪ್ರತಿಯೊಬ್ಬ ಭಗವದ್ಭಕ್ತರ ಎಲ್ಲ ಜೀವರಾಶಿಗಳ ಮನದ ಅಭಿಲಾಷೆಗಳನ್ನು ಭಗವಂತ ಪೂರೈಸ್ತಾ ಅನುದಿನ ಪೋಷಿಸುವನು, ಅವರನ್ನು ರಕ್ಷಣೆ ಮಾಡ್ತಾ ಭಗವಂತ ಅವರಿಗೆ ವಿಶೇಷವಾಗಿ ಅಂದರೆ ಪೋಷಣೆ ಮಾಡ್ತಾನೆ, ಸಂತೋಷ ಪಡಿಸ್ತಾನೆ. ಸ್ವಯಂ ತಾನು
ಪವಿತ್ರವಾಗಿರತಕ್ಕಂತಹ ಸ್ವರೂಪವುಳ್ಳವನು, ಪೂತಾತ್ಮನಾಗಿದ್ದಾನೆ, ಪೂರ್ಣವಾದ ಆನಂದ ಜ್ಞಾನಮಯನಾದ ಸ್ವರೂಪವುಳ್ಳವನು ಭಗವಂತ. ಅವನ ಮಾತನ್ನು ಜಗನ್ನಾಥದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಈ ಒಂದು ಅನುಸಂಧಾನ ಪೂರ್ವಕವಾಗಿ ಅಂದರೆ ಪ್ರವಚನಗಳಲ್ಲಿ ನಾನು ಹೇಳ್ತಾ ಇರ್ತೀನಿ, ನಮ್ಮ ಮಕ್ಕಳ ಆಟ ಇದು ಕೇವಲ ಆಟ ಅಷ್ಟೇ, ಆದರೆ ಭಗವಂತನ ಆಟ ಅದು ಲೀಲೆಯಾಗಿ ಪರಿವಸಾನವಾಗುತ್ತದೆ. ಯಾಕೆ? ಆ ಭಗವಂತನ ಆಟ, ಅವನ ಲೀಲೆಯನ್ನು ನಾವು ಸ್ಮರಣೆ ಮಾಡಿದರೆ ಪಾಪ ಪರಿಹಾರವಾಗಿ ಆ ಭಗವಂತನ ಲೀಲಾಸ್ಮರಣೆ ಅದು ಮೋಕ್ಷಕ್ಕೆ ಸಾಧನೆ ಆಗುತ್ತದೆ. ನಮ್ಮ ಮಕ್ಕಳ ಆಟ ಅದು ಬರೀ ಆಟವೇ, ಅದು ಲೀಲೆ ಅಲ್ಲ, ಮೋಕ್ಷಕ್ಕೆ ಸಾಧನೆ ಅಲ್ಲ. ಆ ರೀತಿ ಭಗವಂತನ ರೂಪಗಳು, ಭಗವಂತನ ಮಾತುಗಳು, ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರತಕ್ಕಂಥ ಮಾತುಗಳು, ರಾಮಾಯಣ ಮಹಾಭಾರತ ಭಾಗವತದಲ್ಲಿ ಹೇಳಿದ ಭಗವಂತನ ಆಜ್ಞೆ, ಅವನ ಮಾತುಗಳೇನಿದೆ ಮತ್ತು ಅವನ ರೂಪಗಳು ಏನಿದೆ, ಅವನ ರೂಪಗಳು ಅವನ ಮಾತುಗಳನ್ನು ಕೇಳಿದ್ರೇನೆ ಮೈ ರೋಮಾಂಚನವಾಗುತ್ತದೆ, ಮನಸ್ಸಿಗೆ ಒಂದು ಆನಂದವಾಗುತ್ತದೆ. ಸಾಕ್ಷಾತ್ತಾಗಿ ನೋಡಿದ ಭಗವದ್ಭಕ್ತರ ದಿವ್ಯಾನುಭವ ಏನದು, ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ. ಆ ನಿಟ್ಟಿನಲ್ಲಿ ಭಕ್ತಿಯಿಂದ ಭಗವಂತನ ರೂಪಗಳನ್ನು, ಭಗವಂತನ ಮಾತುಗಳನ್ನು ನಾವು ಸ್ಮರಣೆಗೆ ತಂದುಕೊಂಡು ಚಿಂತನೆ ಮಾಡ್ತಾ ಈ ಪದ್ಯವನ್ನು ಪಠನೆ ಮಾಡಬೇಕು. ವೇಷಭಾಷೆಗಳಿಂದ ಜನರ ಪ್ರಮೋಷ ಗೈಸುವ ನಟ ಪುರುಷನೋಳ್, ದೋಷ ದೂರನು ಲೋಕದೊಳು ಬಹುರೂಪ ಮಾತಿನಲ್ಲಿ ತೋಷಿಸುವನು ಅವರವರ ಮನದ ಬಿಲಾಸೆಗಳ ಪೂರೈಸುತನು ದಿನ ಪೋಷಿಸುವ ಪೂತಾತ್ಮ ಪೂರ್ಣಾನಂದ ಜ್ಞಾನಮಯ. ಶ್ರೀಕೃಷ್ಣಾರ್ಪಣಮಸ್ತು.